ಕೃಷಿಕ ಬಾಂಧವರೇ, ವಾರದ ಬಸಣ್ಣನ ಚರ್ಚೆಯೊಳಗ ಈ ವಾರ ಬಸಣ್ಣ ಏನು ಮಾಹಿತಿ ನೀಡಾಕತ್ತಾನ ಅಂತ ಕೇಳೋಣಲ್ಲ. ಏಳು ಸುತ್ತಿನ ಕೋಟೆ ಅದರೊಳು ಬಂದೋ ನಿಂತನ ಬಸವ, ಬಸವಕ ಬಸವ ನೀರೇ, ಆ ಬಸವನ ಪಾದಕ ಶರಣೆ ನೀರೇ. ಗೌಡ್ರ ಗೌಡ್ರ ಮಾರ್ ಬಸಣ್ಣ, ರಾತ್ರಿ ಬಂದಲ್ಲ, ಕಣ್ಣು ಪಣ್ಣು ಸರಿಯಾಗಿ ಕಾಣ್ತಾವ ಇಲ್ಲ, ಮತ್ತೆ ಹೆಂಗ್ ಬಂದ್ ಮರೆ? ಗೌಡ್ರ, ನಿಮ್ ಮನೀಗ್ ಬರ್ಬೇಕಂದ್ರ ಕಣ್ಣ ತಕ್ಕೊಂಡ ಬರ್ಬೇಕಂತ ಏನಿಲ್ಲ ಇಲ್ರಿ, ನನಗ ಇಷ್ಟು ರೂಢಿ ಆಗೈತಿ. ಕಣ್ಣು ಮುಚ್ಕೊಂಡ ನಮ್ಮ ಮನೆಯಿಂದ ದಾರಿ ಹೊಂಟೆ ಅಂದ್ರ ಸೀದಾ ನಿಮ್ ಮನಿ ಬಾಗಿಲಿಗೆ ಬಂದ್ ನಿಂತ್ ಬಿಡ್ತೀನಿ ನೋಡ್ರಿ ಗೌಡ್ರ. ಹಂಗಾರ ಬಸಣ್ಣ ಬಹಳ ರೂಢಿ ಆಗೈತೆ ಹಂಗ ನಮ್ಮ ಮತ್ರಿ. ಅಲ್ಲ ಬಸಣ್ಣ, ಈ ಹೊಲದಿಂದ ದನಗಳು ಬರ್ತಾ ಇರ್ತಾವಲ್ಲ, ಅವಾಗ ಬಂದಾಗ ಮುಂದೆ ಯಾವ್ದಾರ ಬಸ್ಸು ಅಥವಾ ಏನಾರ ಬೆಳಕು ಅದಕ್ಕೆ ಬಿತ್ತಂತಂದ್ರೆ ಕಣ್ಣಿಗೆ ದನಗಳು ಕಣ್ಣು ಮಿರ ಮಿರ ಚಿಕ್ಕ ಹೊಳದಂಗೆ ಹೊಳಿತಾವಲ್ಲ ಬಸಣ್ಣ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ದಂದ ಹೋಗನಿಗೆ ಹೋಗಿ ಡಾಕ್ಟರ್ನ ಏನಾರ ಕೇಳಿಯೇನು ಮತ್ತೆ? ಅಲ್ರಿ ಗೌಡ್ರ, ನೀವು ಹೋದ ವಾರ ಈ ಮಾತ್ ನನ್ ಮುಂದೆ ಹೇಳಿದ್ರಿ, ನೀವು ನಾ ಹೆಂಗ್ ಮರೆಯಕ್ ಸಾಧ್ಯ? ಹೌದು ಬಸಣ್ಣ, ಅದಕ್ಕೆ ಮೊನ್ನೆ ಏನ್ ಹೋಗಿದ್ನಲ್ರಿ ಅಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ದನ ದವಾಖಾನಿಗೆ ಹೋಗಿ ಡಾಕ್ಟರ್ನ ಭೇಟಿಯಾಗಿ ಇವತ್ತು ಕಣ್ಣಿನ ಬಗ್ಗೆ ತಿಳ್ಕೊಂಡ್ಬಿಡುನು ಅಂತ ಡಾಕ್ಟರ್ ಸಾಹೇಬ್ರಿಗೆ ಇಂಥವ ಪ್ರಶ್ನೆ ಕೇಳಕ್ ಚಾಲು ಮಾಡಿದ್ನೇನ್ರಿ. ಮೊದ್ಲೇ ಪ್ರಶ್ನೆ ನೀವೇನ್ ನನ್ ಮುಂದೆ ಹೇಳಿ ಕಳಿಸಿದ್ರಿ ಅದನ್ನ ಕೇಳಿದ್ ನಾನು, ಮತ್ತವ ಹೆಂಗ್ ಹೊಳಿತಾವ್ರಿ ರಾತ್ರಿ ಅಂತ ಹೇಳಿ ಕೇಳಿದ್ ನಾನು. ಅಂದ್ಕೊಳ ಅವ್ರು ಅಂದ್ರು, ಅಲ್ಲ ಪಾಪ ಸಣ್ಣ, ನೀನು ಬರೀ ದನ ಅಂತೀಯಲ್ಲ, ನಾಯಿ ನೋಡಿಯೇನ ಇಲ್ಲ, ಬೆಕ್ಕು ನೋಡಿಯೇನ ಇಲ್ಲ, ಆಮೇಲೆ ಬೇರೆ ಯಾವ ಪ್ರಾಣಿನಾರ ನೋಡಿನ, ಎಲ್ಲಾ ಪ್ರಾಣಿ ಕಣ್ಣು ರಾತ್ರಿ ಕತ್ತಲ್ದಾಗ ಹೊರಗಿನಿಂದ ಏನೋ ಒಂದು ಬೆಳಕು ಬಿದ್ರೆ ತಕ್ಷಣ ಏನಾಗ್ಬಿಡ್ತಪ್ಪ ಅಂದ್ರೆ ಒಂದ್ ಮನೆ ಒಳಗ ಕಣ್ಣು ಮಿಂಚಿದಂಗ ಆಕೈತಿ. ಆ ಒಂದ್ ಮನೆ ಪೆಟ್ರೋಲ್ ರಸ್ತೆದ ಬಿದ್ರೆ ಬಣ್ಣ ಬಣ್ಣದ ಕಾಣತ್ತಲ್ಲ, ಹಂಗ ಒಂದು ಇದು ಕಾಣಿಸ್ತೈತ್ ಕಣ್ಣಾಗ ಬೆಳಕು. ಇದಕ್ಕ ಏನ್ ಕಾರಣ ಅಂತ ನಾ ಕೇಳಿದ್ದೀನಿ ರೀ ಡಾಕ್ಟರ್ ಸಾಹೇಬ್ರಿ ಕೇಳಿದ್ದೆ. ಅದಕ್ಕೆ ಅವ್ರ ಅಂದ್ರೆ, ಇಲ್ಲಪ್ಪ ಇದಕ್ಕೆ ಒಂದು ಟೆಪೆಟಮ್ ಲುಸಿಡಮ್ ಅಂತ ಒಂದು ಪರೆ ಇರ್ತೈತಿ, ಅದ್ರಾಗ ಕಣ್ಣಾಗ ಒಂದ್ ಪರದೆ ಇರ್ತೈತಂತ್ರಿ ಹಿಂದ. ಅದ್ ಒಂದ್ ನಮೂನಿ ಕನ್ನುಡಿಗೀತಿ ಕೆಲಸ ಮಾಡತ್ತಂತ್ರಿ. ಅಂದ್ರೆ ಅಲ್ಲಿ ದನಕ್ಕ ಕಣ್ಣಾಗ ಏನೈತಿ ಆ ಪ್ರಾಣಿಗೆ ಒಂದಿಷ್ಟು ಹೆಚ್ಚಿನ ಬೆಳಕು ಸಂಗ್ರಹ ಮಾಡ್ಕೊಳಕ್ ಅನುಕೂಲ ಆಕಾವಂತ್ರಿ. ನಾ ಹೇಳ್ದೆ, ಅಲ್ರಿ ಸಾಹೇಬ್ರ, ಇಂಥದ್ದು ನಮ್ಮ ಮನುಷ್ಯರ ಕಣ್ಣಾಗ ಇದ್ದಿದ್ರು ಬೇಸ್ ಇತ್ತಲ್ಲ ಅಂತ ನಾ ಅಂದೆ. ಇಲ್ರಿ, ಅದಕ್ಕೆ ಅವ್ರು ಏನಂದ್ರು, ಇಲ್ಲ ಪಾಪ ಸಣ್ಣ, ಏನ್ ಮಾಡೋದು, ಮನುಷ್ಯ ಮತ್ತು ಹಂದಿ ಇವೆರಡು ಪ್ರಾಣಿಗಳಿಗೆ ಮಾತ್ರ ಇಲ್ಲ ಇಲ್ಲ ನೋಡಿ, ಇದಕ್ಕೆ ಟೆಪೆಟಮ್ ಲುಸಿಡಮ್ ಅನ್ನೋದು. ಆದ್ರೂ ಏನಿಲ್ಲ, ಕಣ್ಣಿನ ಶಕ್ತಿ ಸೂಕ್ಷ್ಮ ಶಕ್ತಿ ಇದೆ, ಮನುಷ್ಯಗೂ ಐತಿ ದನಕ್ಕೂ ಐತಿ ಎಲ್ಲದಕ್ಕೂ ಐತಿಪ್ಪ ಅಂತ ತಿಳಿಸಿ ಹೇಳಿದ್ರಿ ಏನ್ರಿ. ಅಲ್ಲ ಬಸಣ್ಣ, ಕಣ್ಣಾಗ ನೀರು ಸೋರ್ತಾವಲ್ಲ, ಮತ್ತೆ ಅದಕ್ಕೆ ಏನಂತ ಕಾರಣ ಕೇಳಿದ್ರಿ ಮತ್ತೆ? ದನದ ಕಣ್ಣಾಗ ನೀರ್ ಯಾಕೆ ಸೋರ್ತಾವು? ಹೌದು ಬಸಣ್ಣ. ಅಲ್ರಿ, ಈ ಸಮಸ್ಯೆ ಬರೇ ನಿಮ್ದಷ್ಟ ಅಲ್ರಿ ಕೊಡ್ರಿ, ನಾವು ಬಹಳಷ್ಟು ದಂದಾಗ ನಾ ನೋಡಿನ್ರಿ, ಅವ ದವಾಖಾನಿಗೆ ಹೋದಾಗ ಅಲ್ಲಿ ಕಟ್ಟಿದ್ರು ಬಿಡ್ರಿ. ಅದಕ್ಕೆ ನಾನು ಡಾಕ್ಟರ್ ಕೇಳಿನ, ಏನ್ರಿ ಇದು ಕಣ್ಣ ನೀರ್ ಯಾಕೆ ಸೋರ್ತಾವ ದನದ್ದು? ಅವ್ರು ಹೇಳಿದ್ರು, ನೋಡಪ್ಪ ನಮ್ಮ ರೈತರು ಏನ್ ಮಾಡ್ತಾರ, ದನಗಳನ್ನ ಕಟ್ಟಿದ ಮ್ಯಾಗ ಅಂದ್ರೆ ಕಟ್ಟು ಜಾಗ ಮೊದಲು ಎಲ್ಲಿ ಐತಿ ಅನ್ನೋದು ಒಂದ್ ಸರಿಯನ್ನು ನೋಡ್ಕೋಬೇಕು. ಕಟ್ಟಿರ್ತಾರ ಆ ಚಕ್ರೆ ಕಣದಾಗ ಏನಾರ ಸುಂಕದಂತ ಏನೋ ತೋರ್ತಿರ್ತಾರ, ಗಾಳಿಗುಂಡ ಹೊಗೆಯಾರ ಆಗಲಿ ಧೂಳರ ಆಗಲಿ ಆ ಸುಂಕ ಇಂಥ ಹಾರಿ ಬಂದೊಂದು ಆ ಕಣ್ಣಿಗೆ ಬಿಡಿತಿರ್ತೈತಿ. ಅಂತ ಹೊತ್ನಾಗ ಏನಾಗತ್ತೈತಿ ಅಂದ್ರೆ ಕಣ್ಣಾಗಿಂದ ನೀರು ಸೋರ್ತಿರ್ತಾವ, ಇದು ಒಂದು ಕಾರಣ. ಮತ್ ಇನ್ನೂ ಒಂದು ಕಾರಣ ಏನೈತಪ್ಪ ಅಂದ್ರೆ ಈ ಬಿಸಿಲಾಗ್ರಿ, ಅಲ್ಲ ತಾವಾದ್ರೆ ನೆಳಗ್ ಹೋಗಿ ನಿಂದಿರ್ತಾರ, ದನ್ನ ಅಲ್ಲಿ ಹೊರಗೆ ಬಿಸಿಲ ಕಟ್ಬಿಟ್ಟಿರ್ತಾರ. ಅವು ದೊಡ್ಡ ಕೊಂಬಿನೂ ಏನಿರ್ತಾವ, ಕೊಂಬ ಕಾದು ತಲಿ ಕಾದಂಗಾಗಿ ಕಣ್ಣಿನ ಮ್ಯಾಗ ಒತ್ತಡ ಬಿದ್ದು ಕಣ್ಣಾಗಿಂದನು ನೀರು ಆ ಹೊತ್ನಾಗ ಸೋರ್ತಿರ್ತಾವ ಅಂತ ಆ ಮಾತನ್ನು ಹೇಳಿದ್ರೆ ಏನ್ರಿ. ಆಮೇಲೆ ಅವ್ರು ಡಾಕ್ಟರ್ ಇನ್ನೊಂದು ಏನಂದ್ರು, ಕಣ್ಣಾಗ ಏನಾರ ಒಂದು ಈ ಬ್ಯಾಕ್ಟೀರಿಯಾ ಒಂದು ಕ್ರಿಮಿ ಅಂತ ಏನಿರ್ತಾವಲ್ಲ ಅಂತ ಸೋಂಕು ಏನಾರ ಬಂದಿತ್ತಪ್ಪ ಅಂತಂದ್ರ, ಅಥವಾ ಏನಾರ ಒಂದು ಏನಾರ ಬೆಳೆಯುವಂತ ಸಂದರ್ಭ ಇತ್ತಂದ್ರ ಕಣ್ಣಾಗ, ಅಂತ ಹೊತ್ನಾಗು ನೀರು ಕಡಿತಿರ್ತೈತಪ್ಪ ಮನುಷ್ಯ ಅಂತ ನೋಡ್ರಿ. ಅದ ರೀತಿ ಅಂತ ಅದಕ್ಕೆ ಅವ್ರ ಅದನ್ನು ಹೇಳಿದ್ರಿ. ಇನ್ನೊಂದು ಏನೋ ಒಂದು ಒಳಗಿನಿಂದ ಅದು ಯಾವುದೋ ಒಂದು ಒಂದು ಮನೆ ಕ್ಯಾನ್ಸರ್ ಅಂತ್ರಿ, ಅದು ಅಂದ್ರೆ ಮೂಗಿನಿಂದ ಕಣ್ಣಿನ ನಡಿ ಹಬ್ಬತ್ತಂತ್ರಿ, ಅದು ಅಂತ ಅದ ಏನಾರ ಹಬ್ಬಿ ಒಳಗ ಹಬ್ತಿರ್ತಂತ ಹೊರಗ್ ಗೊತ್ತಾಗಲ್ಲಂತ್ರಿ, ಅವಾಗ ಒಂದಿಟ್ ಕಣ್ಣು ಗುಡ್ಡು ಹೊರಗ್ ಬಂದಂಗಾಗಿ ನೀರು ಕಡಿತಿರ್ತಾವಂತ್ರಿ. ಅದಕ್ಕೆ ಅವ್ರ ಏನಂದ್ಬಿಟ್ರು, ಇಂಥವ್ ಏನಾಗಿದ್ರು ಒಂದಿನ ನೋಡ್ರಿ ಚಂದ, ಎರಡು ದಿವಸ ತಡ ಆಗಿ ಹೋಗ್ತು, ಮೂರನೇ ದಿವಸ ಮಾತ್ರ ಅಂತ ದನ ಏನು ಕಣ್ಣಾಗ ನೀರು ಸುರಿತಿರ್ತಾವಲ್ಲ ಅವನ್ನ ಆಗಿದ್ದಾಗ ದವಾಖಾನಿಗೆ ತಗೊಂಡು ಹೋಗಿ ಡಾಕ್ಟರ್ಗೆ ತೋರಿಸ್ಬೇಕು ಅಂತ ಸ್ಪಷ್ಟ ಹೇಳ್ಯಾರ ನೋಡ್ರಿ. ಅಂದಂಗ ಬಸಣ್ಣ, ಒಂದೇ ಸಮಯ ನೀರು ಬರ್ತಾ ಇದ್ರೆ ನಾವು ದನಗಳನ್ನ ಡಾಕ್ಟರ್ ಹತ್ರ ತಗೊಂಡು ಹೋಗ್ಬೇಕ್ರಿ, ಅವ್ರಿಗೆ ತೋರಿಸಬೇಕು ಬಸಣ್ಣ. ಮತ್ತೆ ಈ ಕಣ್ಣಾಗ ಅರ್ಚು ಮತ್ತು ದುರ್ಮಾಂಸ ಬೆಳಿತಾವಲ್ಲ, ಅದು ಏನಾರು ಕೇಳಿ ಮತ್ತೆ ಅದ್ರ ಬಗ್ಗೆ? ಗೌಡ್ರ,
ಅದ ಹೌದಲ್ರಿ, ನಮ್ಗೆ ಹಳ್ಳ್ಯಾಗ ಅರ್ಚಿ ಅರ್ಚು ಹಿಂಗೇನೇನ ಅಂತಾರಕಂದ್ರಿ, ಇದು ಅದು ಒಂದ್ ನಮನಿ ಏನ ಕ್ಯಾನ್ಸರ್ದ ಮಾಂಸ ಅಂದ್ರೆ ದುರ್ಮಾಂಸ ಅಂತ್ರಿ ಅದ. ನಾ ಡಾಕ್ಟರ್ ಸಾಹೇಬ್ರಿ ಈ ಮಾತು ಕೇಳಿ ನಾನು, ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ಒಂದು ದನ ತೋರಿಸಿದ್ರಿ ನೋಡಪ್ಪ, ಇಲ್ಲಿ ಒಳಗಿಂದ ಈ ಕಣ್ಣ ಮೂಗಿನ ಕಡೆ ಭಾಗ ಏನೈತಲ್ಲ ಅಲ್ಲೇ ಒಂದು ಪರಿ ಇರ್ತಿತ್ತಂತ್ರಿ, ಅದು ಮೂರನೇದ ರೆಪ್ಪೆ ಅಂತ, ಅದು ದಪ್ಪಕ್ಕೊಂದು ಬರ್ತೈತಂತ್ರಿ ಅಲ್ಲೇ. ಅದು ಇಷ್ಟು ದಪ್ಪ ಆಗತ್ತೆ ಒಮ್ಮೆಮ್ಮೆ ಅಂತಂದ್ರೆ ಕೆಳಗಿನ ಗುಡ್ಡಿಗೆ ಹತ್ಕೊಂಡ ಒಂದು ಮಾಂಸ ಬೆಳೆಯಕ್ಕೆ ಚಲೋ ಆಗಿಬಿಡುತ್ತಂತ್ರಿ. ಅದನ್ನ ಏನಾರ ದಿನಮೇಕ ನಾವು ಹಂಗ ಬಿಟ್ವಿ ಅಂತಂದ್ರೆ ಇಡೀ ಕಣ್ಣಿನ ಗುಡ್ಡಿ ತುಂಬಾ ವ್ಯಾಪರಿಸ್ಬಿಡ್ತೈತಿ, ಅದು ಕಣ್ಣಿನ ಕ್ಯಾನ್ಸರ್ ಅಂತ ಅನಿಸ್ಕೊಂತೈತಿ. ಅವಾಗ ಇಡೀ ಕಣ್ಣ ಕಿತ್ತು ಹಾಕ್ಬೇಕಾಗ್ತೈತಪ್ಪ ಬಸಣ್ಣ, ಅದಕ್ಕೆ ಇದಕ್ಕೇನು ಒಂದು ಸ್ವಲ್ಪ ಯಾವಾಗ ದಪ್ಪದಾಗೈತಿ ಅನ್ನೋದು ನೋಡ್ತೀರಿ, ಕಣ್ಣಿಗೆ ಬೀಳ್ತೈತಿ ಅದು ನಿಮ್ಮ ಕಣ್ಣಿಗೆ. ಆಗಿದ್ದಾಗ ತಗೊಂಬಂದು ಅವಾಗ ನೀವು ತೋರಿಸ್ಬೇಕು, ಅದಕ್ಕೆ ಔಷಧ ಮಲಮನು ಅದಾವು. ಏನಿಲ್ಲ ಅಂದ್ರೂ ಕಡೆಗೆ ಐತಲ್ಲ ಸಣ್ಣದೊಂದು ಆಪರೇಷನ್ ಐತಿ, ಪಟ್ಟ ಆಪರೇಷನ್ ಮಾಡಿ ಅದಿಟ್ಟು ತಕ್ಕೊಂಡ್ಬಿಡ್ತಾರೆ ದುರ್ಮಾಂಸನ. ಕಣ್ಣಿಗೆ ಏನೂ ತ್ರಾಸ ಆಗೋದಿಲ್ಲ, ನೋಡಕ್ಕ ದೃಷ್ಟಿನೂ ಏನು ಅದಕ್ಕೆ ತೊಂದರೆ ಆಗೋದಿಲ್ಲ. ಏನಪ್ಪ ಅಂತ ಎತ್ ಮಾತ್ರ ದವಾಖಾನಿಗೆ ತೋರಿಸ್ಬೇಕು ಅಂತ ಅಂದ್ರೆ ಒಳ್ಳೇದು ಬಸಣ್ಣ. ಅದೇ ರೀತಿ ಈಗ ಕಣ್ಣಾಗ ಬಿಳಿ ಗುಡ್ಡೆ ಆಗಿರ್ತದಲ್ಲ, ಇಂಥದ ಒಂದವತ್ತು ಒಂದು ದನ ಬಂದಿತ್ತು ರೀ ಅಲ್ರಿ ಗೌಡ. ನಾ ಕೇಳಿದೆ ಸಾಹೇಬ್ರ, ಮತ್ತೆ ಇದು ಕಣ್ಣುಗುಡ್ಡಿ ಪೂರಾ ಬೆಳಗಾಗಿಬಿಟ್ಟತ್ತಲ್ರಿ, ಇದೇನು ಇದು ಕಾರಣ ಅಂತ ಹೇಳಿ ಅವ್ರಂದ್ರು. ಬಸಣ್ಣ ಇದಕ್ಕೆ ಕಾರಣ ಯಾರಂತ ತಿಳ್ಕೊಂಡಿದ್ದಿ? ನಾವ ನಮ್ಮ ರೈತರ ಮಾರ್ಕೋಲ್ ಗುಣಿ ತಗೊಂಡು ಈ ನಮನೆ ಹೊಡೆದಾರ ಅದ ಕಣ್ಣಿಗೆ ಮಕ ಮಾರಿ ನೋಡಲ್ದಂಗ. ಕಣ್ಣಿಗೆ ಆ ನಮನೆ ಹೊಡೆದ್ರೆ ಒಳಗಿಂದೆಲ್ಲ ಏನಾಗ್ಬಿಡ್ತೈತಿ ಅಂತಂದ್ರೆ ಅದು ರಚನೆನ ಬದಲಾಗ್ಬಿಡ್ತೈತಿ, ಪೂರಾ ಬೆಳ್ಳಗಾಗ್ಬಿಡ್ತಾರ, ರಕ್ತ ಸಂಚಾರ ಕಡಿಮೆ ಆಗಿ ಮ್ಯಾಲಿನ ಭಾಗಕ್ಕೆ ಒಳಗೊಳಗ ರಕ್ತದ ಕಣ್ಣಿ ಆದಂಗೆ ಆಗಿಬಿಟ್ಟಿರ್ತೈತಿ. ಈಗ ನೋಡಿದ ಕಣ್ಣು ಸಹಿತ ಕಾಣತನ ಇಲ್ಲ ನೋಡು ಅಂತೇಳಿ ನನಗೆ ತೋರಿಸಿದ್ರಿ ಅದನ್ನು ಅವ್ರು ನೋಡಕ್ ಬಿಟ್ರು. ನೋಡ್ತೀನಿ ಕಣ್ಣಿಂದ ಅದು ದೃಷ್ಟಿನೇ ಇಲ್ರಿ ಅದ್ರದ್ದು. ನಾ ಅಂದೆ ಸಾಹೇಬ್ರಿ ಇದು ಕಣ್ಣು ಹೋತನ್ರಿ ಇದ್ರದ್ದು ಅಂದೆ. ಹಂಗಂತ ಹೇಳಕ್ ಬರುದಿಲ್ಲ ಬಸಣ್ಣ, ಆದ್ರೆ ಏನೈತಿ ಇದಕ್ಕೆ ಔಷಧೋಪಚಾರ ಒಂದು 15 ದಿವಸ 20 ದಿವಸ ಮಾಡಿದ್ವಪ್ಪ ಅಂದ್ರೆ ನೆದರ್ ಅಂದ್ರೆ ಕಣ್ಣು ಮತ್ತೆ ದೃಷ್ಟಿ ಬರಬಹುದಪ್ಪ, ಆದ್ರೆ ಪ್ರಯತ್ನ ಮಾಡ್ಬೇಕಾಗ್ತೈತಿ, ಔಷಧೋಪಚಾರ ಇದಕ್ಕೆ ಮಾಡಿದ್ರೆ ಸರಿಯಾಗೋ ಲಕ್ಷಣ ಅದಾವ ಅಂತೇಳಿ ತಿಳಿಸಿ ಹೇಳಿದ್ರೆ. ಅದಕ್ಕೆ ಹೊಡಿಲಾರ್ದಂಗೆ ಬಡಿಲಾರ್ದಂಗೆ ನೋಡ್ಕೋಬೇಕಂತ ನೋಡ್ರಿ ಕಣ್ಣಿಗೆ, ಆ ಬಾರ್ಕೊಂಡು ಗುಣಿ ತಗೊಂಡು ಕಟ್ಟದ್ನೇ ಅದು ಏನ್ ಮಾಡ್ತಾರ್ರಿ ನಮ್ಮ ಮಂದಿ ತಿಳುವಳಿಕೆ ಇರ್ಲಿ. ಹೌದು ಬಸಣ್ಣ, ಅವು ಸ್ವಲ್ಪ ಮಾತು ಕೇಳಂಗಿಲ್ಲ ಅದಕ್ಕೆ ಹೊಡಿತಾರ ಬಸಣ್ಣ. ಆದ್ರೂ ನೋಡಿ ಹೊಡಿಬೇಕ್ರಿ, ನಾ ಹೇಳಿದ್ರಿ ಅದು ಹೊಡಿತೀರಿ ಹೊಡಿತೀನಿ ಕಣ್ಣಿಗೆ ಹೊಡಿದ್ರಿ ಗೌಡ್ರ. ಅದೇ ಬಸಣ್ಣ, ಮತ್ತೆ ಕಣ್ಣಾಗ ಪಿಚ್ಚುನು ಬಂದಿರ್ತದಲ್ಲ ಬಾ. ಇದನ್ನ ಅವ್ರು ಅದನ್ನ ಇದ್ರ ಬಗ್ಗೆ ಒಂದ್ ನಾ ಕೇಳಿದ್ದೀನಿ ನಾನು, ನೀವು ಹೇಳ್ತಿರಲ್ಲ ಹಂಗ ಕೇಳಿದ್ ನಾನು. ಅದಕ್ಕೆ ಅವ್ರು ಏನಂದ್ರು ಕಣ್ಣಾಗ ರೋಗ ಕ್ರಿಮಿಗಳ ಅಂಶ ಇತ್ತು ಅಂತಂದ್ರೆ ಪಿಚ್ ಬರ್ತದಪ್ಪ. ಈಗ ಮನುಷ್ಯರಿಗೆ ಏನು ಕಣ್ಣಾಗ ನಾವು ಒಂದು ಹಿಂದಕ್ಕದ ಯಾವ್ದೋ ಮದ್ರಾಸ್ ಈ ಕಣ್ಣು ಅಂತ ಏನೋ ಒಂದು ಬರ್ತೈತಂತ್ರಿ, ಮದ್ರಾಸ್ ಕಣ್ಣು ಅಂತ ಅದೇನ ಕಣ್ಣು ಕೆಂಪಾಗಿ ಒಳಗೆ ಪಿಚ್ಚು ಗಟ್ಟಿ ಎಡ್ಡು ಕಡೆಯಿಂದ ಕಣ್ಣಾಗಿಂದ ಪಿಚ್ಚಿನಂತ ಬರ್ತೈತಂತ. ಹಂಗ ಈ ದನದಾಗು ಏನಕ್ಕ ಈ ತರದ ಕಣ್ಣಿನ ರೋಗಗಳಿದ್ವು ಅಂತಂದ್ರೆ ಸಹಿತ ಪಿಚ್ ಬರ್ತೈತಪ್ಪ. ಆದ್ರೆ ಏನೈತಿ ಮನುಷ್ಯರ ಒಳಗೆ ಪಿಚ್ ಕಟ್ಬೇಕಂದ್ರೆ ಇನ್ನೂ ಒಂದು ಕಾರಣ ಇದ್ವ, ರಾತ್ರಿ ನಿದ್ದೆ ಇಟ್ಟಿದ್ರೆ ಸರಿಯಾಗಿ ನಿದ್ದೆ ಇರಲಿಲ್ಲ ಕಣ್ಣು ಬಹಳ ಅದು ಹೊಳ್ಳಾಡಿತ್ತು ಅವ್ರ ಅಂದ್ರೆ ಮಕ್ಕೊಂಡು ಹೋಗೋ ಕಣ್ಣು ಹೊಳ್ಳಾಡ್ತಾವಂತ್ರಿ ಅವ್ರು ಡಾಕ್ಟರ್ ಹೇಳಿದ್ರಿಪ್ಪ ನನಗರಿಗೆ ಏನು ಗೊತ್ತಿಲ್ಲ. ಅಂತ ಹೊತ್ನಾಗನು ಸಹಿತ ಕಣ್ಣು ಮುಂಜಾನೆ ಹೊತ್ಕೊಳ್ಳೆ ನೋಡಿದ್ರೆ ಪಿಚ್ ಗಟ್ಟಿದಂಗೆ ಆಗಿರ್ತಾವ ಅಂತ ಹೇಳ್ರಿ. ಹಂಗ ದನದ ವಿಷಯದಾಗ ಮಾತ್ರ ಏನಾರ ಒಂದು ರೋಗದ ಅಂಶ ಇದ್ರೆ ಹಂಗಾಗ್ತೈತಿ ಅಂತ ಅಂದ್ರೆ ಹೇಳ್ರಿ. ಒಬ್ಬೊಬ್ರು ಕಣ್ಣು ಮತ್ತೆ ದನಗಳು ಕಣ್ಣು ಒಮ್ಮೆ ನೋಡಿದ್ರೆ ಕೆಂಪಾಗಿರ್ತಾವ, ಅದಕ್ಕೇನಂತ ಕಾರಣ ಬಸಣ? ನಾ ಈ ಮಾತು ಡಾಕ್ಟರ್ ಸಾಹೇಬ್ ಕೇಳಿದ್ರಿ ಕೊಡ್ರಿ. ಅದಕ್ಕೆ ಅವ್ರು ಏನಂದ್ರು, ನೋಡಪ್ಪ ಕಣ್ಣಿನ ದೋಷ ಈಗ ನೋಡಿ ಕೆಲವು ಜ್ವರ ಮೈಯಾಗ ಏನಾರ ಒಂದಿಟ್ಟು ಜ್ವರ ಹೆಚ್ಚಿಗೆ ಬಂದಿತ್ತಪ್ಪ ಅಂತಂದ್ರೆ ಮೊದಲ ಲಕ್ಷಣನೇ ಕಣ್ಣು. ಈಗ ನೋಡ್ರಿ ಮನುಷ್ಯ ಡಾಕ್ಟರ್ ಹತ್ರ ಹೋಗಿ ನಾವು ಜ್ವರ ಬಂದೈತಿ ಇಲ್ಲ ಅನ್ನೋದು ನೋಡೋಕ್ಕಿಂತ ಮೊದಲು ಅವರು ಥರ್ಮಾಮೀಟರ್ ಅಂತ ಏನೋ ಒಂದು ಕೊಳವಿ ಅಂತದ್ ಬಾಯಾಗಿಟ್ಟು ನೋಡ್ತಾರೆ ಖರೆ. ಆಮೇಲೆ ಕಣ್ಣು ಪರೀಕ್ಷೆ ಮಾಡಿ ನೋಡ್ತಾರ್ರಿ ಕಣ್ಣಿಂದ ರೇಪಿ ಒಳಗಿನ ರೇಪಿ ಏನಿರ್ತೈತಿ ಅದು ಕೆಪೋಗ ಲಾಲ್ ಆಗಿತ್ತಂದ್ರ ಇದು ಜ್ವರದ ಪರಿಣಾಮ ಅಂತಾನು ಹೇಳೇ ಬಿಡ್ತಾರ್ರಿ ಡಾಕ್ಟರ್. ಹಂಗ ಇಲ್ಲಿ ದನಕ್ಕೆ ಸಹಿತ ಜ್ವರ ಪರ ಇದ್ವು ಅಂದ್ರೆ ಸಹಿತ ಕಣ್ಣಿಂದ ರೆಪ್ಪಿ ಕೆಂಪಗೆ ಹಾಕೋಂತ್ರಿ ಒಳಗಿಂದ. ಆಮೇಲೆ ಇನ್ನೊಂದು ಬಾರಿ ನನಗೆ ಗೊತ್ತಿಲ್ಲದ ಒಂದು ವಿಷಯ ಮತ್ತೆ ಹೇಳಿಬಿಟ್ರಿ ಅವರು, ಇವು ಬೆದಿ ಬಂದಿರ್ತವಂತಲ್ರಿ. ಕೇಳುಗ ಬಾಂಧವರೇ, ಈಗ ಕೇಳಿ ವಾರ ವಾರ ಬರುವಂತಹ ವಾರದ ಬಸಣ್ಣ ಕಾರ್ಯಕ್ರಮವನ್ನ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ, ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ. ಬಿಳಿಯತ್ತ ಮಾನಿಂಗ ಇಂದಿನ ವಿಷಯ ಕಣ್ಣಿನ ಕಾಳಜಿ. ರೈತನ ಪ್ರೀತಿಯ ಮಣಿಮಗ ಕಾಳಿಂಗ, ರೈತನ ಪ್ರೀತಿಯ ಮಣಿಮಗ ಕಾಳಿಂಗ, ಅವನ ಜೊತೆಗಾರ ಮಾನಿಂಗ,
ಕಾಡಿಂಗ ಮಾನಿಂಗ ತಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ಕರಿಯತ್ತ ತಾಳಿಂಗ ಬಿಳಿಯತ್ತ ಮಾನಿಂಗ ಕರಿಯತ್ತ ತಾಳಿಂಗ ಬಿಳಿಯತ್ತ ಮಾನಿಂಗ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನ ಕೇಳೋಣ, ಆ ನಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನ ಕೇಳೋಣ. ಮೊದಲಿಗೆ ಕಿರುನಾಟಕ. ಕಿರುನಾಟಕ ಕಣ್ಣನ ಮೇಲೆ ಕಣ್ಣರಲಿ ಕೇಳಿ. ಕಿರುನಾಟಕ ಕಣ್ಣನ ಮೇಲೆ ಕಣ್ಣರಲಿ. ಗೌಡ್ರ ಗೌಡ್ರ ಬಾರ ಬಾ ಶಿವಣ್ಣ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ನಮಸ್ಕಾರ ಶಿವಣ್ಣ. ಗೌಡ ಶಾನಿಯವರಿಗೂ ನಮಸ್ಕಾರ. ಬಾರಪ್ಪ ಶಿವಣ್ಣ ಬಾ ಬಾ ಬಾ. ಅಲ್ಲ ಬಾ ಶಿವಣ್ಣ, ರಾತ್ರಿ ಬಂದಲ್ಲ ಮತ್ತ ಕತ್ಲಾಗ ನಿಂಗ ಸ್ವಲ್ಪ ಚುಲೋತ್ನ ಕಾಣಿಸಂಗಿಲ್ಲ ಮತ್ತ ಎರಡು ಬಿದ್ದು ಹೆಂಗ ಮತ್ತ. ಅಲ್ರಿ ಗೌಡ್ರ, ನಿಮ್ ಮನೆಗೆ ಬರ್ಬೇಕಂತಂದ್ರ ನಾ ಕಣ್ಣು ತಕ್ಕೊಂಡೆ ಬರ್ಬೇಕಂತ ಏನಿಲ್ರಿ. ನನಗ ಇಷ್ಟು ರೂಢಿ ಆಗೈತಲ್ಲ, ಕಣ್ಣು ಮುಚ್ಚಿಕೊಂಡು ನಮ್ಮ ಮನೆಯಿಂದ ಹೊಂಟ್ ನಿಂತಂದ್ರ ಸೀದಾ ನಿಮ್ ಮನೆ ಬಾಗಿಲಿಗೆ ಬಂದ ನಿಂತು ಬಿಡ್ತೀನಿ ನೋಡ್ರಿ. ಅಲ್ಲ ಅಂದ್ರ ಶಿವಣ ಬಹಳ ರೂಢಿ ಆಗೈತಿ ನಮ್ಮ ಮನೆಗೆ ಬರುವುದು ನಿನಗ ಅಂತ ಅಂದಾಗ ಆದ್ ಬಿಡ. ಹೌದಲ್ರಿ ಮತ್ತ ಗೌಡ ಶಾನಿ ಅವರು. ಏನಿಲ್ಲಪ್ಪ, ನೀವಿಬ್ರು ಮಾತಾಡ್ಕೊಂತ ಕೂಡ್ರಿ, ನಾನ್ ಸ್ವಲ್ಪ ಕೆಲಸ ಮುಗಿಸಿ ಬರ್ತೀನಿ. ಆಯ್ತಾಯ್ತ್ರಿ ಮಾಡ್ರಿ, ನಿಮ್ ಕೆಲಸ ಬಹಳ ಇರ್ತಾವ. ಮತ್ತ ನೆನಪ ಹಾರಬೇಡ್ರಿ ಮತ್ತ ನಮ್ದು. ಹಂಗ್ಯಂಗಪ್ಪ ಶಿವಣ್ಣ, ನಿಮ್ ಆತರ ಮುಗಿಲಿ. ಆಯ್ತಾಯ್ತ್ರಿ ಆಯ್ತ್ರಿ ಶಿವಣ್ಣ ಹೇಳ್ರಿ ಗೌಡ್ರ. ಅಲ್ಲ ಮತ್ತ ಬೀದರ್ಕ ಹೋಗಿ ಬಂದೇನ? ಅಲ್ಲ ನಾನು ನಿಮ್ಗೆ ಒಂದು ವಿಷಯ ಹೇಳಿದ್ದೇನಪ್ಪ, ಅಲ್ಲಿ ಹೋದಾಗ ಡಾಕ್ಟರ್ ಸಾಹೇಬ್ರಿಗೆ ಕೇಳ್ಕೊಂಡು ಬಾ, ರಾತ್ರಿ ಹೊತ್ನಾಗ ಈ ದನಗಳ ಕಣ್ಣಾಗ ಲೈಟ್ ಏನಾದ್ರು ಬಿತ್ತು ಅಂದ್ರೆ ಮಿಂಚುತ್ತಾವಲ್ಲ. ಹೌದಲ್ರಿ, ಅದ್ರ ಬಗ್ಗೆ ಕೇಳ್ಕೊಂಡು ಬಾ ಅಂತೇಳಿ. ಅಲ್ರಿ ಗೌಡ್ರ, ನೀವು ಹೋದ ಸಲ ಈ ಮಾತು ಹೇಳಿದ್ರಿ. ಹೌದು, ಅದನ್ನ ನಾನು ಮರೀಲಿಲ್ರಿ. ಮತ್ತ ಬೀದರ್ಕ್ ಹೋಗಿ ಬಂದೆ, ಮತ್ತ ಹೋಗಿ ಮತ್ತೆ ದನ ದವಾಖಾನಿಗೆ ಹೋಗಿ ಭೇಟಿಯಾಗಿ ಡಾಕ್ಟರ್ ಸಾಹೇಬ್ರಿಗೆ ಭೇಟಿಯಾಗಿ ನೀವು ಹೇಳಿದ ದಟ್ಟ ವಿಷಯ ಅಲ್ರಿ ಗೌಡ್ರ, ಕಣ್ಣಿನ ಬಗ್ಗೆ ಪೂರಾ ತಿಳ್ಕೊಂಡು ಬಂದಿನಿ ನೋಡ್ರಿ. ಒಂದ್ ಹೋಗಿರ್ತೀವಿ ಅಂತಂದ್ಮೇಲೆ ಎಲ್ಲ ಬರೋಬ್ಬರಿ ತಿಳ್ಕೊಂಡು ಬರ್ಬೇಕು ನೋಡ್ರಿ. ಅದಕ್ಕ ಅವ್ರೆಲ್ಲ ಬಹಳ ವಿಚಾರ ಹೇಳದ್ರಿ ಗೌಡ್ರ. ಈಗ ಕಣ್ಣಾಗ ನೀವ್ ಏನ್ ಅಂದಿರ್ಲ, ಹೊಳಿತಾವ ಕಣ್ಣು ಮಿಂಚ್ತಾವ ಕಣ್ಣು ಯಾಕ ಅಂತ ಹೇಳಿ ಅಂತಂದ್ರು. ಹೌದ್, ಯಾಕಂದ್ರೆ ಇದು ನಾ ಸಣ್ಣ ಅಂದಿರ್ದು ನೋಡಿನಪ್ಪ. ಹೌದಲ್ರಿ, ನಾನು ನೋಡಿನಿಲ್ರಿ ಗೌಡ್ರ. ಅವು ಏನಾಗ್ತಾವ ಅಂತಂದ್ರ ಕಣ್ಣಾಗ ಒಂದ್ ಪರಿ ಇರ್ತದಂತ್ರಿ. ಕಣ್ಣಾಗ ದನಗಳ ಕಣ್ಣಾಗ ಒಂದ್ ಪರಿ ಇರ್ತದಂತ. ಅದಕ್ಕ ಟ್ಯಾಪಿಟಮ್ ಲೂಸಿಡಮ್ ಅಂತ ಹೇಳಿ ಹಿಂಗೇನೋ ಅಂದ್ರಿ ಡಾಕ್ಟರ್. ಏನಂದಪ್ಪ ಟ್ಯಾಪಿಟಮ್ ಲೂಸಿಡಮ್ ಅಂತ ಹೇಳಿ? ಅದ್ ಏನ್ ಮಾಡ್ತದಂತಂದ್ರ ಅದು ಕರಡಿ ಇದ್ದಂಗ ಕೆಲಸ ಮಾಡ್ತದಂತ್ರಿ. ಅದ್ ಕಣ್ಣಾಗ ಅದಕ್ಕ ಲೈಟ್ ಅದ್ರ ಮೇಲೆ ಬಿದ್ದ ಅದು ಏನಂತಂದ್ರ ದನಗಳಿಗೆ ಒಂದ್ ಸ್ವಲ್ಪ ರಾತ್ರಿ ಹೆಚ್ಚಿ ಕಣ್ಣು ಕಾಣಿಸ್ಲಿ ಅಂತ ಹೇಳಿ ಅದು ಬೆಳಕ್ ಹಿಡ್ಕೊಂಡು ಹೆಚ್ಚಿನ ಬೆಳಕನ್ನು ಕೊಡ್ತದಂತ ನೋಡ್ರಿ. ಅಲ್ಲ ಬನ್ನಿ, ಮತ್ತೇನು ಕೇಳ್ದೆ ಡಾಕ್ಟರ್ ಸಾಹೇಬ್ರಿಗೆ? ಅದಕ್ಕೆ ಗೌಡ್ರ ನಾ ಎಲ್ಲ ಕೇಳಿದ್ರಿ, ಎಲ್ಲ ಬೇರೆ ಮತ್ತೆ ವಿಚಾರ. ಅಲ್ರಿ ಸಾಹೇಬ್ರ, ಇಂಥದ್ದು ಮನುಷ್ಯರ ಕಣ್ಣಾಗು ಇದ್ದಿದ್ರ ಬೇಷ್ ಆಗ್ತಿತ್ತಲ್ಲ ಅಂತ ಹೇಳತ್ತ. ಅಲ್ಲಪ್ಪ ಶಿವಣ್ಣ, ನೀನು ಬರೋಬ್ಬರಿ ಕೇಳಿದ್ರು ನೋಡ್ ಪ್ರಶ್ನೆ ಡಾಕ್ಟರ್ ಸಾಹೇಬ್ರಿಗೆ. ಅದಕ್ಕೆ ಮತ್ತ ಅವ್ರ ಏನಂದ್ರಪ್ಪ? ಅವ್ರ ಏನಂದ್ರ ಅಂತಂದ್ರ, ಇಲ್ಲಪ್ಪ ಶಿವಣ್ಣ ಏನ್ ಮಾಡುದು, ಮನುಷ್ಯ ಮತ್ತ ಹಂದಿ ಇವೆರಡೇನು ಪ್ರಾಣಿ ಅದಾವಲ್ಲ, ಈ ಪ್ರಾಣಿಯೊಳಗ ಮಾತ್ರ ಇಂಥದೊಂದು ಪರದೆ ಪರಿ ಇಲ್ಲ. ಅದು ಮನುಷ್ಯರೊಳಗೂ ಇಲ್ಲಂತ್ರಿ, ಹಂದಿ ಒಳಗೂ ಇಲ್ಲಂತ್ರಿ. ಅಂತಂದ್ರ ಮನುಷ್ಯರ ಕಣ್ಣು ಹಂದಿ ಕಣ್ಣು ಒಂದೇ ತರ ಇರ್ತಾವ ಅಂತ ಅಂದ್ರಿ? ಮತ್ತ ಮನುಷ್ಯ ಹಂದಿ ಒಂದೇ ಅಂತೀರಿ ಮತ್ತೆ? ಆದ್ರ ಏನಿಲ್ರಿ, ಕಣ್ಣಿನ ಸೂಕ್ಷ್ಮ ಶಕ್ತಿ ಏನದಲ್ಲ ಅದು ಮನುಷ್ಯರೊಳಗೂ ಐತಿ, ದನದೊಳಗೈತಿ, ಎಲ್ಲಾ ಪ್ರಾಣಿಗಳಲ್ಲಿ ಐತಿ ಅಂತ ಹೇಳಿ ತಿಳಿಸಿ ಹೇಳಿದ್ರು. ಪಾಶಿವಣ್ಣ, ಕಣ್ಣಾಗ ನೀರ್ ಸುರ್ತಲ್ಲಪ್ಪ ಇನ್ನೊಂದ್. ಹೌದಲ್ರಿ, ಅದಕ್ಕೇನ್ರ ಕಾರಣ ಕೇಳಿದೆ ಡಾಕ್ಟರ್ ಸಾಹೇಬ್ರಿಗೆ. ಕೇಳಿದ್ರಿ ಅವ್ರಂತಂದ್ರು, ಈ ಸಮಸ್ಯೆ ಏನೈತಲ್ಲ ಕಣ್ಣಾಗ ನೀರ್ ಬರುವುದು, ಇದು ನಿಮ್ದು ಒಬ್ಬರದೇ ಸಮಸ್ಯೆ ಅಲ್ಲ ಮತ್ತ ನಮ್ದು ಒಬ್ಬರದೇ ಸಮಸ್ಯೆ ಅಲ್ಲ, ಇದು ಸಾಮಾನ್ಯವಾಗಿರುವಂತ ಸಮಸ್ಯೆ ಅಂತ ಹೇಳಿ ಡಾಕ್ಟರ್ ಸಾಹೇಬ್ರು ಹೇಳಿದ್ರು. ನಾ ಅಲ್ಲೇನ ದವಾಖಾನಿಗೆ ಹೋಗಿದ್ದೆಲ್ರಿ, ಅಲ್ಲಿ ಅಂತದೇ ಒಂದು ದನ ತಂದು ಕಟ್ಟಿ ಹಾಕಿದ್ರಿ ಅದ್ರ ಕಣ್ಣ ನೀರ್ ಸುರುವಂತದ್ದು. ನಾನು ಕೇಳಿದೆ ಸಾಹೇಬ್ರ, ಇದೇನು ಇದ್ರ ಕಣ್ಣಾಗ ನೀರ್ ಯಾಕೆ ಸುರ್ತಾವ? ಅವ್ರಂದ್ರು, ನೋಡಪ್ಪ ನಮ್ ರೈತರು ಏನ್ ಮಾಡ್ತಾರ, ದನಗಳನ್ನ ಕಟ್ಟದ ಮೇಲೆ ಅದ್ರ ಕಡೆ ಲಕ್ಷ್ಯ ಕೊಡಂಗಿಲ್ಲ. ಎಲ್ಲಿ ಕಟ್ಟಿರ್ತಾರ ಕಟ್ಟಿದ ಜಾಗ ಬಹಳ ಮುಖ್ಯ.
ಅದು ಸುರಕ್ಷಿತ ಇರಬೇಕು ಅಂತಂದ್ರೆ ಏನ್ ಮಾಡ್ತಾರ, ಒಂದ್ ಕಡೆ ಕಟ್ತಾರ, ಅದ್ರ ಮಗ್ಲ ಒಂದ್ ಕಣ ಇರ್ತೈತಿ, ಅಲ್ಲಿ ತೂರಕ್ ಚಾಲ ಮಾಡಿಬಿಡ್ತಾರ. ತೂರಿದ್ದೇನು ಸೋಂಕ್ ಇರ್ತೈತಿ, ಧೂಳು ಕಸ ಏನಿರ್ತೈತಿ, ಅದು ದನಗಳ ಕಡೆ ಹೊಂಟಿತ್ತು ಅಂತ ಕಣ್ಣಾಗ ಬಂದ್ ಬೀಳ್ತಾ ಗ್ಯಾರಂಟಿ ರೀ, ಕಣ್ಣಾಗ ಬಂದ್ ಬೀಳ್ತೈತಿ. ಮತ್ ಅವಾಗ ಏನಾಗ್ತೈತಿಪ್ಪ ಅಂತಂದ್ರ ಅದಕ್ಕೆ ನೋವಾಗಿ ಕಣ್ಣಂದ್ ಮತ್ ನೀರ್ ಸೋರದಲ್ಲ, ನಮ್ ಕಣ್ಣಾಗ ಬಿದ್ರೆ ಆಗದಲ್ಲಪ್ಪ, ಮತ್ ಆಗ್ತದಲ್ರಿ, ಧೂಳು ಬೀಳ್ತಾವ ನಮ್ ಕಣ್ಣಾಗ, ಕಸ ಬೀಳ್ತೈತಿ, ಸೋಂಕು ಬೀಳ್ತೈತಿ, ನಾವ್ ಎಷ್ಟು ತ್ರಾಸ ಮಾಡ್ಕೋತೀವಿ, ತ್ರಾಸ ಆಗ್ತೈತಿ. ಅವಾಗ ಮತ್ ಕಣ್ಣ ನೀರ್ ಬರೋದು ಸಹಜವಾದಂತದ್ದು ಸೋರ್ತಾವ, ಇದು ಒಂದ್ ಕಾರಣ. ಮತ್ತೆ ಇನ್ನೊಂದು ಕಾರಣ ಏನಪ್ಪಾ ಅಂತಂದ್ರ, ಈಗ ಬಿಸಿಲಿದ್ದಾಗ ನಮ್ಮ ರೈತರು ಏನ್ ಮಾಡ್ತಾರ್ರಿ, ತಾವು ಹೋಗಿ ನೆಳ್ಳಾಗ ನಿಂತಿರ್ತಾರ ಅಲ್ಲಪ್ಪ, ಮತ್ತೆ ದನ ಆರಿಸ್ಕೊಳ್ಲಿಕ್ಕೆ ಮತ್ತ ನೆಳ್ಳಾಗ ಹೋಗ್ಬೇಕ, ಮತ್ತ ದನಗಳು ಏನ್ ಮಾಡ್ಬೇಕ್ರಿ, ಬಿಸಿಲಾಗೆ ಕಟ್ಟಿ ಬಿಡ್ಬೇಕ ಅವನ್ನ, ಇವೆಲ್ಲ ಆರು ಅದು ಕಟ್ಟಿದಾಗ ಕುಂಟಿ ಹೊಡೆ ಮುದ್ದೆ ಏನಂತ ಹೇಳ. ಅದಕ್ಕ ಅವನ್ನ ಮಾತ್ರ ಬಿಸಿಲಾಗ ಕಟ್ಟುದು, ತಾವು ಹೋಗಿ ನೆಳ್ಳಾಗ ನಿಂದ್ರದು ಅಂತಂದ್ರ ಅವಕ್ಕೂ ತ್ರಾಸ ಆಗ್ತೈತಿ. ಅಲ್ಲಿ ದನಗಳ ಕೊಂಬ ಏನಿರ್ತಾವಲ್ರಿ, ಕೊಂಬು ಕಾಯ್ದು ಅದ್ರದ್ದು ಒತ್ತಡ ತಲೆ ಮೇಲೆ ಬೀಳ್ತಂತ್ರಿ, ತಲೆ ಮೇಲಿಂದ ಒತ್ತಡ ಏನಾಗ್ತೈತಿ, ಕಣ್ಣಿನ ಮೇಲೆ ಬಿದ್ದು ಕಣ್ಣು ಸೂರಾಗ ಚಾಲು ಆಗ್ತಾವ ಅಂತಂದ್ರ, ಈ ಬ್ಯಾಸ್ಗಿ ಟೈಮ್ ವಿಶೇಷವಾಗಿ ಇದು ಸ್ವಲ್ಪ ಕಾಳಜಿ ವಹಿಸ್ಬೇಕಲ್ಲ. ಹೌದಲ್ರಿ, ಹೌದಲ್ರಿ, ಮತ್ತ ಇದು ಒಂದು ಕಾರಣ ಆಯ್ತ್ರಿ. ಇದಾದ ನಂತರ ಇನ್ನೊಂದು ಕಾರಣ ಹೇಳಿದ್ರಿ, ಮತ್ತೊಂದು ಹೇಳಿದ್ರೆ ಏನಂತ, ಈ ಬ್ಯಾಕ್ಟೀರಿಯಾ ಅಂತ ಇರ್ತಾವಲ್ರಿ ಕ್ರಿಮಿಗಳು, ಅವು ಸಹಿತ ಕಣ್ಣಾಗ ಬಿದ್ದು ಸೋಂಕಾಯ್ತು ಅಂತಂದ್ರ ಅವಾಗ ಸಹಿತ ನೀರ್ ಕಡಿತೈತಿ ಅಂತ ಹೇಳಿ ಹೇಳಿದ್ರಿ. ಅಲ್ಲಪ್ಪ, ಮತ್ತ ಮನುಷ್ಯರಿಗೆ ಹೆಂಗ ಕಣ್ಣು ಬ್ಯಾನಿ ಬರ್ತಾವ, ಹಂಗ ದನಗಳಿಗೂ ಬರ್ತಾವ ಅಂತ ಅದೇ ರೀತಿ ನೋಡ್ರಿ. ಆಮೇಲ ಅವರು ಅದನ್ನು ಹೇಳಿದ್ರಿ, ಏನೋ ಅದು ಒಳಗಿನಿಂದ ಒಂದ್ ನಮೂನಿ ಕ್ಯಾನ್ಸರ್ ಅಂತ್ರಿ, ಅದು ಅದು ಹೂವಿನಿಂದ ಕಣ್ಣಿನ ತನಕ ಹೋಗೈತಿ ಅಂತ, ಅದು ಅಂತದೇನಾದ್ರು ಹಬ್ಬಿತ್ತು ಒಳಗ ಅಂತಂದ್ರ ಅಂತ ಸಂದರ್ಭದಾಗ ಸಹಿತ ಕಣ್ಣು ಗುಡ್ಡಿ ಹೊರಗೆ ಬಂದಂಗಾಗಿ ನೀರ್ ಹನಿ ಕಡಿತದ ಅಂತ್ರಿ. ಅಂದ್ರೆ ಒಳಗ್ ಕ್ಯಾನ್ಸರ್ ಗಡ್ಡಿ ಇದ್ರ ಇದು ಒಂದ್ ರೀತಿ ಕಾರಣ ಅಂತ ಹೇಳಿದ್ರಿ. ಅದಕ್ಕೆ ಅವ್ರೇನಂದ್ರು, ಇಂಥವೇನಾದ್ರು ಇದ್ರ ಒಂದ್ ದಿವಸ ನೋಡಿದ್ರ ಚಂದ, ಎರಡ್ ದಿವಸ ತಡ ಆಗಿ ಹೋಯ್ತು, ಮೂರನೇ ದಿವಸ ಮಾತ್ರ ಕಣ್ಣಾಗ ನೀರ್ ಸುರಿತೈತಿಲ್ಲ, ಅವನ್ನ ಸೀದಾ ದವಾಖಾನೆಗೆ ತಗೊಂಡ್ಬಂದು ಡಾಕ್ಟರ್ಗೆ ತೋರಿಸ್ಬೇಕು ಅಂತೇಳಿ ಇದನ್ನ ಸ್ಪಷ್ಟ ಹೇಳಿದ್ರು. ನೋಡಪ್ಪ ಶಿವಾನಂದ, ನನಗೆ ಏನ್ ಒಂದು ಗುರ್ತಾತು ಅಂತಂದ್ರ, ಕಣ್ಣಾಗ ನೀರ್ ಸೋರ್ಲಿತ್ತು ಅಂತಂದ್ರೆ ಒಂದ್ ಎರಡ್ ದಿನ ನೋಡುದು, ಮೂರನೇ ದಿವಸ ದವಾಖಾನೆ ಕರ್ಕೊಂಡು ಹೋಗೋದಂಗ. ಹೌದು ಹೌದಲ್ರಿ, ಹೌದಲ್ರಿ. ಅಲ್ಲಪ್ಪ ಶಿವಣ್ಣ, ಇನ್ನೇನ್ ಮಾತಾಡಪ್ಪ, ಈಗ ಕಣ್ಣಾಗಿದು ಅರ್ಚ್ ಅಂತಾರಲ್ಲಪ್ಪ, ಆಮೇಲೆ ದುರ್ಮಂಸ ಅಂತಾರ, ಇದೇನ್ರ ಕೇಳಿದೆ ಡಾಕ್ಟರ್ಗೆ? ಅದೇ ಗೌಡ್ರ, ನೀವು ಅರ್ಚ್ ಅಂದ್ರಲ್ರಿ, ನಮ್ ಕಡೆ ಅರ್ಚಿ ಅರ್ಚು ಹಿಂಗೇನೇನೋ ಅಂತಾರ, ಅದು ಒಂದು ನಮೂನಿ ಏನೋ, ಅದು ಕ್ಯಾನ್ಸರ್ದು ಮಾಂಸ ಇದ್ದಂಗ ಇರ್ತೈತಿ ಅಂತಾರ ದುರ್ಮಾಂಸ. ನಾ ಡಾಕ್ಟರ್ ಸಾಹೇಬರಿಗೆ ಈ ಮಾತು ಕೇಳಿದ್ರಿ, ಅವರು ಕರ್ಕೊಂಡು ಹೋಗಿ ಒಂದು ದನ ತೋರಿಸಿದ್ರಿ, ನೋಡಪ್ಪ ಈಗ ಒಳಗಿಂದು ಕಣ್ಣಾಗ ಮುಗಿನ ಕಡೆ ಭಾಗ ಏನ್ ಇರ್ತೈತಲ್ಲ, ಅಲ್ಲಿ ಒಂದು ಪೊರೆ ಇರುತ್ತ, ಅದು ಮೂರನೇ ರೆಪ್ಪೆ ಅಂತ ಹೇಳಿ ಅಂತಂತಾರೆ, ಅದು ದಪ್ಪ ಹಾಕೋತ್ ಬರುತ್ತಂತ, ಅದು ಇಷ್ಟು ದಪ್ಪ ಆಗುತ್ತಂತಲ್ಲ, ಒಮ್ಮೊಮ್ಮೆ ಅಂತಂದ್ರೆ ಕೆಳಗಿನ ಗುಡ್ಡಿಗೆ ಹಾಯ್ಕೊಂಡನ ಒಂದು ಮಾಸ ಬೆಳಿತೈತಿ ಅಂತಾರೆ. ಅದನ್ನ ಏನಾರೆ ದಿನ ದಿನ ಬೆಳೆಯಕ್ ಬಿಟ್ರಿ ಅಂತಂದ್ರ ಇಡೀ ಕಣ್ಣಿನ ಗುಡ್ಡಿ ತುಂಬಾ ವ್ಯಾಪಿಸಿ ಬಿಡ್ತೈತಿ, ಅದಕ್ಕೆ ಕಣ್ಣಿನ ಕ್ಯಾನ್ಸರ್ ಅನಿಸ್ಬೋತೈತಿ, ಅವಾಗ ಇಡೀ ಕಣ್ಣ ಕಿತ್ತಿ ಹಾಕ್ಬೇಕಾಗ್ತದ, ಅಂದ್ರೆ ಒಂದು ಕಣ್ಣು ಕಳ್ಕೋಬೇಕಾಗ್ತದ. ಶಿವಣ್ಣ, ಅದಕ್ಕೆ ಇದಕ್ಕೇನು ಒಂದು ಸ್ವಲ್ಪ ದೊಡ್ಡದಾಗಕತ್ತೈತಿ ಅಂತ ಹೇಳಿ ಏನು ಗೊತ್ತಾಯ್ತಲ್ಲ, ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಸೀದಾ ದವಾಖಾನೆಗೆ ತಗೊಂಡ್ ಬಂದು ತೋರಿಸ್ಬೇಕು. ಅದಕ್ಕೆ ಔಷಧ ಅದಾವ, ಮಲಾಮ್ ಅದಾವ, ಏನಿಲ್ಲ ಅಂತಂದ್ರು ಕಡಿಗೆ ಒಂದು ಸಣ್ಣ ಸಣ್ಣ ಆಪರೇಷನ್ ಐತಿ ಅಂತಂದ್ರೆ ಚಿಂತೆ ಮಾಡಂಗಿಲ್ಲ ಅಂತಂದಂಗ ಡಾಕ್ಟರ್ ಸಾಹೇಬ್ರಿಗೆ ದವಾಖಾನೆ ಹೋಗ್ಬೇಕು. ಪಟಾಪಟ ಒಂದು ಸಣ್ಣ ಆಪರೇಷನ್ ಆಯ್ತು ಅಂತಂದ್ರ ಅದನ್ನ ದುರ್ಮಾಂಸ ತೆಗೆದು ಬಿಡ್ತಾರ, ಕಣ್ಣಿಗೇನು ತ್ರಾಸ ಆಗಂಗಿಲ್ಲ, ಮತ್ತೆ ನೋಡಾಕ ದೃಷ್ಟಿನೂ ಏನ್ ತೊಂದರೆ ಆಗಂಗಿಲ್ಲ, ಕಣ್ಣು ಆರಾಮಾಗ್ತೈತಿ. ಅಲ್ಲಪ್ಪ ಶಿವಣ, ಈ ಕಣ್ಣಾಗ ಬಿಳಿಗುಡ್ಡೆ ಆಗ್ತಾನಪ್ಪ? ಹಾ ಅದೇ ರೀ, ಅದು ಬೆಳ್ಳಗಾಗಿರ್ತದೆ, ಬೆಳ್ಳಗಾಗಿರ್ತ ನೋಡು. ಇಂಥದ್ದು ಒಂದು ದನ ಅಲ್ಲಿ ಬಂದಿತ್ರಿ ಗೌಡ್ರ, ನಾ ಕೇಳಿದೆ ಸಾಹೇಬ್ರ, ಮತ್ತ ಇದ್ರ ಕಣ್ಣು ಗುಡ್ಡಿ ಪೂರಾ ಬೆಳಗ್ಗೆ.